ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಪ್ರಯುಕ್ತ ಸಾಹಸಮಯ ಕ್ರೀಡೆ ಮತ್ತು ಮನರಂಜನೆ ಕೊಡುವ ಮೈಸೂರು ಬಾಂಬೆ ಸರ್ಕಸ್ ನಜರ್ಬಾದ್ನ ಕಾರಂಜಿಕೆರೆ ಸಮೀಪವಿರುವ ಹಾರ್ಸ್ ಪಾರ್ಕ್ ಮೈದಾನದಲ್ಲಿ ಪ್ರಾರಂಭಗೊಂಡಿದ್ದು, ಇದನ್ನು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕಳೆದ 2 ವರ್ಷಗಳಿಂದ ಸರ್ಕಸ್ ಆರಂಭಗೊಂಡಿಲ್ಲ. ಈ ಬಾರಿ ಮೈಸೂರು ಜನತೆಗೆ ಮತ್ತು ಬಾಂಬೆ ಸರ್ಕಸ್ ಅವಕಾಶ ಸಿಕ್ಕಿದೆ. ಈ ಕಾರ್ಯಕ್ರಮ ಉದ್ಘಾಟಿಸಿದ್ದು ಸಂತಸ ತಂದಿದೆ. ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ಬಾಂಬೆ ಸರ್ಕಸ್ ಯಶಸ್ವಿಯಾಗಿ ಪ್ರದರ್ಶನ ನೀಡಲಿ ಎಂದು ಆಶಿಸಿದರು. ಇದೇ ಸಂದರ್ಭದಲ್ಲಿ ಎಂದಿನಂತೆ ನವರಾತ್ರಿ 9 ದಿನಗಳ ದಸರಾ ಸಾಂಪ್ರದಾಯಿಕ ಪೂಜೆಗಳು ನಡೆಯಲಿದೆ ಎಂದು ಹೇಳಿದರು. ಕಳೆದ 200 ವರ್ಷದಿಂದ ಈ ಸರ್ಕಸ್ ಈ ಜಾಗದಲ್ಲಿ ನಡೆದಿರಲಿಲ್ಲ. ಅದಕ್ಕೆ ಕಾರಣ ನಿಮ್ಮೆಲ್ಲರಿಗೂ ಗೊತ್ತಿದೆ. ಈ ಸತಿ ತೊಂದರೆ ಇಲ್ಲ ಆಗತ್ತೆ ಅಂತ ಅವರು ಕೇಳಿದ್ರು. ಆಯ್ತು, ನಾನು ಮೈಸೂರು ಜನಕ್ಕೆ ತಿರ್ಗಾ ವಾಪಸ್ ಈ ಸರ್ಕಸ್ ನೋಡೋ ಅವಕಾಶ ಸಿಕ್ಕಲಿ ಅಂತ ಕೊಟ್ಟಿದ್ದೀನಿ. ನಮ್ಮ ಜನತೆಗೂ ಈಗ ದಸರಾ ಹಬ್ಬದ ಮುಂಚೆಯಿಂದನೇ ನಾನು ಎಲ್ರಿಗೂ, ನಮ್ಮ ನಾಡಿನ ಎಲ್ಲ ಜನರಿಗೂ ದಸರಾ ಹಬ್ಬದ ಶುಭಾಶಯ ಕೋರ್ತೀನಿ. ಮತ್ತು ಈ ಸರ್ಕಸ್ನವ್ರಿಗೂ ಶುಭಾಶಯ ಹೇಳಿ ಸರ್ಕಸ್ ಚೆನ್ನಾಗಿ ನಡೀಲಿ ಅಂತ ಆಲೋಚಿಸ್ತೀನಿ. ಅದು ನಾನು ಮಾತಾಡೋಕ್ಕಾಗಲ್ಲ. ಏನಿಲ್ಲ, ಬರೀ ದಸರಾ ಏನಿಲ್ಲ, ಸಾಂಪ್ರದಾಯಿಕ ಆಹ್ವಾನ ಅಷ್ಟೇ. ಅಷ್ಟೇ ಸಾಂಪ್ರದಾಯಿಕ ಅಂದ್ರೆ ನವರಾತ್ರಿ ಏನಿಲ್ಲ, ಮಾಮೂಲಿ ಹಿಂಗೆ ನಡೀತೈತೆ ಅಷ್ಟೇ.